ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಮೂರು ಬಿಗ್ ಬ್ರೇಕಿಂಗ್ ನ್ಯೂಸ್ಗಳನ್ನು ಕವರ್ ಮಾಡ್ತಾ ಇದ್ದೇನೆ. ಆ ನ್ಯೂಸ್ಗಳು ಯಾವುವು, ಎಷ್ಟು ಮಟ್ಟಿಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಜೊತೆಗೆ ಈ ನ್ಯೂಸ್ಗಳು ಲಾಂಗ್ ಟರ್ಮಲ್ಲಿ ಇಂಪ್ಯಾಕ್ಟ್ ಮಾಡುವಂಥವು, ಸೋಮವಾರ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡೋದಿಲ್ಲ, ಲಾಂಗ್ ಟರ್ಮಲ್ಲಿ ಇಂಪ್ಯಾಕ್ಟ್ ಮಾಡುವಂಥವು. ಅವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಹಾಗೆ ಮುಂದುವರಿಯೋದಕ್ಕೆ ಮುಂಚೆ ನಮ್ಮ ಇನ್ನೊಂದು ಚಾನಲ್ SMK ಗೆಳೆಯರ ಬಳಗದಲ್ಲಿ ಇವತ್ತು ಒಂದು ಹೊಸ ವಿಡಿಯೋ ಬಂದಿದೆ. ಎಸ್ಪೆಷಲಿ ಇನ್ವೆಸ್ಟರ್ಸ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರವನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋದ ಲಿಂಕ್ ಅನ್ನ ನಾನು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಶೇರ್ ಮಾಡಿದ್ದೀನಿ. ಜೊತೆಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಚಾನಲ್ ನ ಲಿಂಕ್ ಇರುತ್ತೆ, ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಪಿನ್ ಮಾಡುವಂತ ಕೆಲಸ ಮಾಡ್ತೀನಿ. ನೀವು ಈ ವಿಡಿಯೋನು ಕೂಡ ನೋಡಬಹುದು, ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಚಾನಲ್ ನ ಅಬ್ಸರ್ವ್ ಮಾಡಬಹುದು. ನಂತರ ನಾವು ನ್ಯೂಸ್ಗೆ ಬರೋದಾದ್ರೆ, ಇಲ್ಲಿ ಮೊದಲಿಗೆ ಇಂಡಿಯಾ ಕ್ಯಾನ್ ಬಿಕಮ್ $10 trillion ಎಕಾನಮಿ ಬೈ 2032, ಬೀಟ್ US ಚೀನಾ ಇನ್ ಮ್ಯಾನುಫ್ಯಾಕ್ಚರಿಂಗ್ ರಿಪೋರ್ಟ್. IDBI ಕ್ಯಾಪಿಟಲ್ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದೆ ಇಂಡಿಯನ್ ಎಕಾನಮಿ ಬಗ್ಗೆ, ಹಾಗೆ ಗ್ರೋತ್ ಬಗ್ಗೆ. ಅದರಲ್ಲಿ ಹಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಅವರು ಹೈಲೈಟ್ ಮಾಡಿದ್ದಾರೆ. ನೋಡಬಹುದು, ಇಂಡಿಯಾ ಇಸ್ ಸೆಟ್ ಟು ಆಡ್ $1 trillion ಟು ಇಟ್ಸ್ GDP ಎವರಿ 18 months ಓವರ್ ದ ನೆಕ್ಸ್ಟ್ 6 years. ಮುಂದಿನ 6 ವರ್ಷಗಳಲ್ಲಿ ಪ್ರತಿ 18 ತಿಂಗಳಿಗೆ ಅಂದ್ರೆ 1.5 ವರ್ಷಕ್ಕೆ $1 trillion ಆಡ್ ಆಗುತ್ತೆ ಎಕಾನಮಿಗೆ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಈಗ ನಾವು 5 trillion ಎಕಾನಮಿ, 5th largest ಎಕಾನಮಿ ಆಗಿದ್ದೀವಿ. ನರೇಂದ್ರ ಮೋದಿ ಅವರು ಸಾಕಷ್ಟು ಸಲ ರಿಪೀಟ್ ಮಾಡಿದರೆ ನನ್ನ 3rd term ಅಲ್ಲಿ ಭಾರತ 3rd largest ಎಕಾನಮಿ ಆಗಿರುತ್ತೆ ಅಂತ. ಸೊ ಆ ನಿಟ್ಟಿನಲ್ಲಿ ಈ ರಿಪೋರ್ಟ್ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪಾಸಿಟಿವ್ ಇದೆ ಅಂತಾನೆ ಹೇಳ್ಬೋದು. ಇದನ್ನ ಪಬ್ಲಿಷ್ ಮಾಡಿರೋದು ನೋಡಬಹುದು, ಅಕಾರ್ಡಿಂಗ್ ಟು ರಿಪೋರ್ಟ್ ಬೈ IDBI ಕ್ಯಾಪಿಟಲ್. ಸೊ ವಿತ್ ದಿಸ್ ಮೊಮೆಂಟಮ್ ದ ಕಂಟ್ರಿ ಈಸ್ ಆನ್ ಟ್ರ್ಯಾಕ್ ಟು ಬಿಕಮ್ ಎ $10 trillion ಎಕಾನಮಿ ಬೈ 2032, ಪೊಸಿಷನಿಂಗ್ ಇಟ್ ಸೆಲ್ಫ್ ಆಸ್ ದ ವರ್ಲ್ಡ್ಸ್ 3rd largest ಎಕಾನಮಿ ಬೈ 2030. ಸೊ 2030 ನಲ್ಲಿ ಆಬ್ವಿಯಸ್ಲಿ 3rd place ಅನ್ನ ಅಚೀವ್ ಮಾಡುತ್ತೆ ಅಂತ ಹೇಳ್ತಿದೆ ಈ ರಿಪೋರ್ಟ್. ಸೊ ಹಾಗಾದ್ರೆ ಈಗ ಪೊಸಿಷನ್ ಎಷ್ಟಿದೆ? ನನಗಾಗ್ಲೇ ಹೇಳಿದೆ 5th largest ಅಂತ, ಬಹುಶಃ ಆಗ್ಲೇ 5 trillion ಅಂತ ಹೇಳಿದೆ ಅನ್ಸುತ್ತೆ. ಸೊ $5 trillion ಇಲ್ಲ. ಸೊ ಅದನ್ನೊಂದ್ಸಲ ನಾವು ನೋಡ್ಬಿಡೋಣ. ನಾನೀಗ top 10 largest ಎಕಾನಮಿಸ್ ಲಿಸ್ಟ್ ಓಪನ್ ಮಾಡಿದೀನಿ. ನೋಡೋದು, ಮೊದಲನೇ ಸ್ಥಾನದಲ್ಲಿ United States ಇದೆ, $28.78 trillion ಇದೆ ಇದರ ಸೈಜ್. ಹಾಗೆ ಚೀನಾ $18.5 trillion ಇದೆ, ಜರ್ಮನಿ $4.5 trillion ಇದೆ, ಹಾಗೆ ಜಪಾನ್ $4 trillion ಇದೆ, ಇಂಡಿಯಾ ನೋಡಬಹುದು $3.94 trillion ಇದೆ, ಅಥವಾ ಅರೌಂಡ್ ಫಿಗರ್ ಬೇಕಿದ್ರೆ $4 trillion ಅಂತ ಅನ್ಕೊಳ್ಬಹುದು. ಇತ್ತೀಚೆಗೆ ನಾವು ಯುನೈಟೆಡ್ ಕಿಂಗ್ಡಮ್ ಅನ್ನ ಸರ್ಪಾಸ್ ಮಾಡಿ ಮೇಲೆ ಹೋಗಿದ್ದೀವಿ. ನೋಡಬಹುದು $3.5 trillion ಇದೆ UK. ಆನಂತರ ಫ್ರಾನ್ಸ್ $3 trillion, ಬ್ರೆಜಿಲ್ $2.3 trillion, ಇಟಲಿ $2.3 trillion, ಕೆನಡಾ $2.24 trillion. ಇದು top 10 ಎಕಾನಮೀಸ್. 5ನೇ ಸ್ಥಾನದಲ್ಲಿ ನಾವಿದ್ದೀವಿ. 2030ಕ್ಕೆ 3ನೇ ಸ್ಥಾನವನ್ನ ನಾವು ಅಚೀವ್ ಮಾಡ್ತೀವಿ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಜೊತೆಗೆ ನರೇಂದ್ರ ಮೋದಿ ಅವರು ಕೂಡ ಇದನ್ನ ಸಾಕಷ್ಟು ಸಲ ರಿಪೀಟ್ ಮಾಡಿದರೆ ನೀವು ನೋಡಿರಬಹುದು. ಹಾಗೆ ಪ್ರೊಜೆಕ್ಟೆಡ್ ರಿಯಲ್ GDP ಕೂಡ ನೋಡಬಹುದು, 7% ಇದೆ ಇಂಡಿಯಾದು, ಹಾಗೆ ಚೀನಾದು 5% ಇದೆ, ಅಮೆರಿಕದ ನೋಡಬಹುದು ಜಸ್ಟ್ 2.6% ಇದೆ, ಅದರಲ್ಲೂ ಜರ್ಮನಿ ನೋಡಬಹುದು ಯಾವ ರೀತಿ ಗ್ರೋ ಆಗ್ತಿದೆ ಅಂತ 0.2%, ಜಪಾನ್ 0.7%. ಈ ಎರಡಕ್ಕೂ ಹೋಲಿಸಿದ್ರೆ ನಮ್ಮ ಇಂಡಿಯಾ ಫಾರ್ ಬೆಟರ್ ಇದೆ. ಹಾಗಾಗಿನೇ ಈಸಿಯಾಗಿ ಇವುಗಳನ್ನ ಕೆಳಗಡೆ ತಳ್ಳಿ ಮೇಲೆ ಹೋಗುವಂತ ಎಲ್ಲ ಚಾನ್ಸಸ್ ನಮ್ಮ ಇಂಡಿಯಾ ಆಗಿದೆ ಈ ರೀತಿ ಬೆಳವಣಿಗೆ ಆಗ್ತಾ ಇದ್ರೆ. ಯಾಕಂದ್ರೆ ಇವರು less than 1% ಗ್ರೋ ಆಗುವಾಗ ನಾವು 7% ಗ್ರೋ ಆಗ್ತಿದೀವಿ. ಹಾಗಾಗಿ ಆಬ್ವಿಯಸ್ಲಿ ಬೇಗ ಅವರನ್ನ ಹಿಂದೆ ತಳ್ತೀವಿ. ಆದ್ರೆ ನೆಕ್ಸ್ಟ್ ಚಾಲೆಂಜ್ ತುಂಬಾ ದೊಡ್ಡದಾಗಿರುತ್ತೆ. ಯಾಕಂದ್ರೆ $18.5 trillion ಇರುವಂತ ಚೀನಾ ಇರುತ್ತೆ ನಮ್ಮ ಮೇಲೆ, ಹಾಗೆ 28 ಅಥವಾ $29 trillion ಇರುವಂತ ಯುನೈಟೆಡ್ ಸ್ಟೇಟ್ಸ್ ಇರುತ್ತೆ. ಅವುಗಳನ್ನ ಬೀಟ್ ಮಾಡೋಕೆ ತುಂಬಾ ಟೈಮ್ ತಗೊಳ್ಬಹುದು, ಬಟ್ ಈ ಎರಡಂತೂ ಈಸಿಯಾಗಿ ಆಗುತ್ತೆ. ಹಾಗೆ ಆಸ್ ಎ ಇನ್ವೆಸ್ಟರ್ಸ್ ಇದರಿಂದ ನಮಗೇನ್ ಬೆನಿಫಿಟ್ ಸಿಗುತ್ತೆ? ಖಂಡಿತ ನಮಗೆ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ ಗೆಳೆಯರೆ. ಯಾಕೆಂತಂದ್ರೆ ಅದನ್ನ ಈಗಾಗಲೇ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. 2022 ಅಥವಾ 2021 ಕೂಡ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ, ಇದೇ ಕಾರಣಕ್ಕೆ ನಮ್ಮ ಮಾರ್ಕೆಟ್ ತುಂಬಾ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರೋದು. ಕೆಲವು ಸ್ಟಾಕ್ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು, ಬಟ್ ಓವರ್ಆಲ್ ಮಾರ್ಕೆಟ್ ತಗೊಂಡಾಗ ಅದರಲ್ಲಿ 1000 ಸ್ಟಾಕ್ಗಳು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ. ಯಾಕಂದ್ರೆ ಇಂಡಿಯಾದ ಗ್ರೋತ್ ಸ್ಟೋರಿ ಅಷ್ಟು ದೊಡ್ಡದಾಗಿದೆ. ಜೊತೆಗೆ ನಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಂದ್ರೆ ನಮ್ಮ ಜನಸಂಖ್ಯೆ, ಅದು ಕೂಡ ಬಿಗ್ ಪ್ಲಸ್ ಪಾಯಿಂಟ್. ಕೆಲವು ಕಡೆ ನಾವು ಅದನ್ನ ಸರಿಯಾಗಿ ಬಳಸ್ಕೊಳ್ಳದೆ ಮೈನಸ್ ಪಾಯಿಂಟ್ ಮಾಡ್ಕೊಂಡಿದೀವಿ, ಬಟ್ ಬಿಗ್ ಪ್ಲಸ್ ಪಾಯಿಂಟ್ ಅಂತಂದ್ರೆ ನಮ್ಮ ಜನಸಂಖ್ಯೆ ಕೂಡ ಹೌದು. ನಾವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿದ್ರೆ ವೈಡ್ ರೇಂಜ್ ಆಫ್ ಪೀಪಲ್ ನ ರೀಚ್ ಮಾಡಬಹುದು. ಯುರೋಪಿಯನ್ ಕಂಟ್ರೀಸ್ಗೆ ಅದೇ ಸಮಸ್ಯೆ, ಯಾಕಂದ್ರೆ ಅಲ್ಲಿ ಜನಸಂಖ್ಯೆನೆ ಕಡಿಮೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ನಮ್ಗಿದ್ದೇ ಇರುತ್ತೆ. ಇಂಡಿಯಾ $10 trillion ಎಕಾನಮಿ ಅಚೀವ್ ಮಾಡಬೇಕು ಅಂತಂದ್ರೆ ಖಂಡಿತ ಹಲವು ಸೆಕ್ಟರ್ ಅಲ್ಲಿ ಗ್ರೋತ್ ಇರಬೇಕಾಗತ್ತೆ. ಸೊ ಆ ಎಲ್ಲ ಗ್ರೋತ್ ಈಗಾಗಲೇ ನಾವು last 2-3 years ಇಂದ ನೋಡ್ತಾ ಇದೀವಿ. ಅದೇ ಗ್ರೋತ್ ಫೇಸ್ ಕಂಟಿನ್ಯೂ ಆಗುತ್ತೆ ಟಿಲ್ 2032 ವರ್ಗೂ ಕೂಡ. ಆ ನಂತರ ಕೂಡ ಇದ್ದೇ ಇರುತ್ತೆ ಗ್ರೋತ್, ಇಲ್ಲ ಅಂತ ಅಲ್ಲ. ಸೊ ಹಾಗಾಗಿನೇ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ, ಅಟ್ಲೀಸ್ಟ್ 2030 ನಿಮ್ಮ ಟಾರ್ಗೆಟ್ ಇಟ್ಕೊಳ್ಳಿ. ಯಾವುದೇ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿ 2030 ಇಟ್ಕೊಳ್ಳಿ.
ಖಂಡಿತ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ. ಹಾಗಾಗಿನೇ ಹಲವು ವಿಡಿಯೋಗಳನ್ನ ಮಾಡಿದ್ದೀನಿ 2030ರಷ್ಟರಲ್ಲಿ ಕೋಟ್ಯಾಧಿಪತಿ ಮಾಡಬಹುದಾದ ಷೇರುಗಳು ಅಂತ, ಹಾಗೆ 2030ಕ್ಕೆ ಈ ಸೆಕ್ಟರ್ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅಂತ ಹಲವು ಇದೆ. ಅದಕ್ಕೆ ಕಾರಣನೇ ಈ ರೀತಿಯ ಗ್ರೋತ್ ಪೊಟೆನ್ಶಿಯಲ್. ಹಾಗೆ ಈ ರಿಪೋರ್ಟ್ ಅಲ್ಲಿ ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ US ಅಂಡ್ ಚೀನಾನ ಬೀಟ್ ಮಾಡುತ್ತೆ ಅಂತ ಹೇಳ್ತಾ ಇದೆ IDBI ಕ್ಯಾಪಿಟಲ್ ನ ಈ ರಿಸರ್ಚ್ ರಿಪೋರ್ಟ್. ಅದಂತೂ ಬಿಗ್ ಶಿಫ್ಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಗೆ ಫೇಮಸ್ ಆಗಿರೋದು ಚೈನಾ. ಸಣ್ಣ ಚಿಪ್ ಇಂದ ಹಿಡಿದು ದೊಡ್ಡ ಮೆಷಿನರೀಸ್ ವರ್ಗೂ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಅದರಲ್ಲಿ ಬಿಗ್ ಪಾರ್ಟ್ ಅನ್ನ ಹೊಂದಿರುವಂತಹ ಕಂಟ್ರಿ ಅಂತದ್ರಲ್ಲಿ ಅವುಗಳನ್ನ ಬೀಟ್ ಮಾಡಿ ಮುಂದೆ ಹೋಗುತ್ತೆ ಅಂತಂದ್ರೆ ಖಂಡಿತ ಅದು ಇನ್ನೂ ಒಳ್ಳೆ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಆ ರೀತಿ ನಮ್ಮ ದೇಶದಲ್ಲಿ ಬದಲಾವಣೆ ಆದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ನೋಡಬಹುದು, ವಿಚ್ ಇಸ್ ಪ್ರೊಜೆಕ್ಟೆಡ್ ಟು ಕಾಂಟ್ರಿಬ್ಯೂಟ್ 32% ಟು ದ ಇನ್ಕ್ರಿಮೆಂಟಲ್ ಗ್ರಾಸ್ ವ್ಯಾಲ್ಯೂ ಆಡೆಡ್ GVA. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ 32% ಕಾಂಟ್ರಿಬ್ಯೂಟ್ ಮಾಡಬಹುದು ಅಂತ ಹೇಳ್ತಿದೆ. ಎಸ್ಪೆಷಲಿ ಮೇಕ್ ಇನ್ ಇಂಡಿಯಾ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಕೂಡ ಇವರು ಹೇಳ್ತಿದ್ದಾರೆ ತಮ್ಮ ರಿಪೋರ್ಟ್ ಅಲ್ಲಿ. ಇಂಟ್ರೆಸ್ಟ್ ಇರೋರು ಈ ಆರ್ಟಿಕಲ್ ಅನ್ನ ಡೀಟೇಲ್ ಆಗಿ ಓದ್ಕೊಳ್ಬಹುದು ಒಂದ್ಸಲ, ಇನ್ನು ಒಂದಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ. ಎಕನಾಮಿಕ್ ಟೈಮ್ಸ್ ಅಲ್ಲಿ ಈ ಆರ್ಟಿಕಲ್ ಪಬ್ಲಿಷ್ ಆಗಿದೆ. ನಂತರ ಎರಡನೇ ನ್ಯೂಸ್ ಗೆ ನಾವು ಬರೋದಾದ್ರೆ, ಅದು ಕ್ರಿಸ್ಟೋಫರ್ ವುಡ್ ಅಥವಾ ಕ್ರಿಸ್ ವುಡ್ ಅವರ ಕಡೆಯಿಂದ ಬಂದಿರುವಂತದ್ದು. ಜೆಫ್ರೀಸ್ ಹೆಡ್ ಕ್ರಿಸ್ಟೋಫರ್ ವುಡ್ ನಿಮ್ಗೆ ಗೊತ್ತಿದೆ, ನಾನು ಹಲವು ಸಲ ವಿಡಿಯೋಗಳಲ್ಲಿ ಕವರ್ ಮಾಡಿದೀನಿ. ತುಂಬಾನೇ ಕ್ರೂಷಿಯಲ್ ಆಗಿರುವಂತಹ ಮೆಸೇಜಸ್ ಅನ್ನ ಇವರು ಇನ್ವೆಸ್ಟರ್ಸ್ ಗೆ ಕೊಡ್ತಾರೆ, ತುಂಬಾನೇ ಯೂಸ್ಫುಲ್ ಮೆಸೇಜಸ್ ಅನ್ನ ಕೊಡ್ತಾರೆ. ಅವರು ಇವತ್ತು CNBC TV18 ಇಂಟರ್ವ್ಯೂನಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದರೆ ನೋಡಬಹುದು. ಎನಿ ಮೇಜರ್ ಕರೆಕ್ಷನ್ ಇನ್ ಇಂಡಿಯಾ ವಿಲ್ ಬಿ ವ್ಯೂಡ್ ಆಸ್ ದ ಅಪರ್ಚುನಿಟಿ ಟು ಆಡ್, ಸೇಸ್ ಕ್ರಿಸ್ಟೋಫರ್ ವುಡ್. ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಕರೆಕ್ಷನ್ ಕಂಡು ಬಂದ್ರೆ ಅದನ್ನ ಆಸ್ ಎ ಅಪರ್ಚುನಿಟಿ ಅನ್ನಾಗೆ ನೋಡ್ತೀವಿ, ನೋಡ್ಬೇಕು, ನೋಡ್ತಾರೆ ಅನ್ನೋ ಮಾತನ್ನ ಇವರು ಮೆನ್ಷನ್ ಮಾಡಿದ್ದಾರೆ. ಎಸ್ಪೆಷಲಿ ನೋಡಬಹುದು, ಇಫ್ ದೇರ್ ಇಸ್ ಎನಿ ರಿಯಲ್ ಕರೆಕ್ಷನ್ ಇನ್ ಕ್ಯಾಪೆಕ್ಸ್ ಪ್ಲೇಸ್ ಅಂಡ್ ಎನರ್ಜಿ, ಐ ವುಡ್ ಬಿ ಲುಕಿಂಗ್ ಟು ಆಡ್. ಸೊ ಕ್ಯಾಪೆಕ್ಸ್ ಪ್ಲೇಸ್ ಅಂದ್ರೆ ಎಲ್ಲೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಡೀತಾ ಇದೆ, ಬಿಸ್ನೆಸ್ ಎಕ್ಸ್ಪಾನ್ಷನ್ ನಡೀತಾ ಇದೆ ಅಲ್ಲಿ, ಹಾಗೆ ಎನರ್ಜಿನಲ್ಲಿ. ಎನರ್ಜಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನ ನಾನು ಕವರ್ ಮಾಡಿದ್ದೀನಿ. ಎಸ್ಪೆಷಲಿ ಎರಡು ಸರ್ಕಾರಿ ಕಂಪನಿಗಳ ಬಗ್ಗೆ ಈಗಲೂ ಬೈ ಮಾಡಬಹುದಾದ ಷೇರುಗಳು ಅಂತ ಕವರ್ ಮಾಡಿದ್ದೀನಿ. ಸಾಕಷ್ಟು ಸ್ಟಾಕ್ಸ್ ಇದಾವೆ, ರಿನ್ಯೂವಬಲ್ ಎನರ್ಜಿ ಆಗ್ಬಹುದು ಅಥವಾ ಬೇರೆ ಎನರ್ಜಿ ಫೈನಾನ್ಸಿಂಗ್ ಕಂಪನೀಸ್ ಆಗ್ಬಹುದು. ಸಾಕಷ್ಟು ಸ್ಟಾಕ್ಗಳು ನಿಮ್ಗೆ ಈಗಾಗಲೇ ಗೊತ್ತಿದೆ, ಅದನ್ನ ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅವರು ಯಾವುದೇ ರೀತಿಯ ಇಂಡಿವಿಜುವಲ್ ಸ್ಟಾಕ್ ಗಳನ್ನ ಯಾವತ್ತು ಮೆನ್ಷನ್ ಮಾಡೋದಿಲ್ಲ, ಸೆಕ್ಟರ್ ನ ಮೆನ್ಷನ್ ಮಾಡ್ತಾರೆ. ಆ ಸೆಕ್ಟರ್ ಅಲ್ಲಿ ಬೆಸ್ಟ್ ಕಂಪನೀಸ್ ಅನ್ನ ಐಡೆಂಟಿಫೈ ಮಾಡೋದು ನಮ್ ಕೆಲಸ ಆಗಿರ್ಬೇಕು. ಹಾಗೆ ಅವರು RBI ರೇಟ್ ಕಟ್ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡಬಹುದು, RBI ಇಸ್ ಅನ್ಲೈಕ್ಲಿ ಟು ಇಂಪ್ಲಿಮೆಂಟ್ ಅಗ್ರೆಸಿವ್ ರೇಟ್ ಕಟ್ಸ್, ಆ ರೀತಿ ಕಟ್ ಮಾಡುವಂತ ಚಾನ್ಸಸ್ ಇಲ್ಲ ಅಂತ ಹೇಳಿದ್ದಾರೆ. ಇನ್ಸ್ಟೆಡ್ ಈ ಆಂಟಿಸಿಪೇಟ್ಸ್ ದಟ್ ದ RBI ವಿಲ್ ಡಿಫರ್ ಫ್ರಮ್ ದ ಫೆಡರಲ್ ರಿಸರ್ವ್ ಬೈ ಅಡಾಪ್ಟಿಂಗ್ ಎ ಮೋರ್ ಕಾಶಿಯಸ್ ಅಪ್ರೋಚ್. ಇದನ್ನ ನಾನು ಫೆಡ್ ಔಟ್ಕಮ್ ಬರೋದಕ್ಕೆ ಮುಂಚೆನೆ ಹೇಳಿದ್ದೆ, ಫೆಡರಲ್ ರಿಸರ್ವ್ ಗಿಂತ ತುಂಬಾ ಫಾಸ್ಟ್ ಆಗಿ ಕ್ವಿಕ್ ಆಗಿ ಆಕ್ಷನ್ ತಗೊಂಡಿದ್ದು ನಮ್ಮ RBI, ಎಸ್ಪೆಷಲಿ 2021-22 ನಲ್ಲಿ ಅವರೆಲ್ಲರೂ ಇನ್ಫ್ಲೇಷನ್ ಕಡೆ ಗಮನನೇ ಕೊಡದಿಲ್ದೆ ಇರುವಂತ ಸಂದರ್ಭದಲ್ಲಿ ಇನ್ಫ್ಲೇಷನ್ ಕಡೆ ಗಮನ ಕೊಟ್ಟು ರೇಟ್ ಹೈಕ್ ಅನ್ನ ಮಾಡಿದ್ದು RBI ಫಸ್ಟ್. ಹಾಗಾಗಿನೇ ನಮ್ಮ ಎಕಾನಮಿ ಕೂಡ ಸ್ಟೇಬಲ್ ಆಗಿರೋದು, ಈಗಲೂ ಕೂಡ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಇನ್ ಕೇಸ್ ಆ ರೀತಿ ಅಡ್ವಾನ್ಸ್ಡ್ ಆಗಿ ಡಿಸಿಷನ್ ತಗೊಂಡಿಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ ಈ ರೀತಿಯ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ. ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಖಂಡಿತ ಅಗ್ರೆಸಿವ್ ಅಪ್ರೋಚ್ ಇರುವಂತಹ ಚಾನ್ಸಸ್ ಕಡಿಮೆ ಅನ್ನೋದನ್ನ ನಾನು ಲಾಸ್ಟ್ ವೀಕ್ ಮೆನ್ಷನ್ ಮಾಡಿದೆ, ನೀವು ಆ ವಿಡಿಯೋ ನೋಡಿರ್ತೀರಿ, ಗೊತ್ತಿರುತ್ತೆ ಕೂಡ. ಸೊ ಇವರು ಅದೇ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದರೆ ನೋಡಬಹುದು. ಸೊ ಹಾಗೆ ರೇಟ್ ಕಟ್ ಬಗ್ಗೆ ಕೂಡ ಹೇಳಿದ್ದಾರೆ ನೋಡಬಹುದು, RBI ವಿಲ್ ಲೈಕ್ಲಿ ರೆಡ್ಯೂಸ್ ರೇಟ್ಸ್ ಒನ್ಸ್ ಬಿಫೋರ್ ದ ಎಂಡ್ ಆಫ್ ದ ಇಯರ್. ಅಂದ್ರೆ ಈ ವರ್ಷದ ಎಂಡ್ ಒಳಗಡೆ ಒನ್ಸ್ ಅಂದ್ರೆ ಯೂಶುವಲಿ 25 basis points, ಅದು ಯಾವಾಗ ಬರ್ತಾರೋ ಗೊತ್ತಿಲ್ಲ, ಮಾಡಿದ್ರೆ 25 basis points ಅಥವಾ ಒನ್ಸ್ ಈ ವರ್ಷದಲ್ಲಿ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಇನ್ನು ಸಾಕಷ್ಟು ಪಾಯಿಂಟ್ಸ್ ಅನ್ನ ಇವರು ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಅಲ್ಲಿ ಮೆನ್ಷನ್ ಮಾಡಿದರೆ, ಒಂದ್ಸಲ ಬೇಕಿದ್ರೆ CNBC TV18 ವೆಬ್ಸೈಟ್ ಗೆ ಹೋದ್ರೆ ಸಿಗುತ್ತೆ, ನೋಡಬಹುದು. ನಂತರ ನೆಕ್ಸ್ಟ್ ನ್ಯೂಸ್ ಗೆ ನಾವು ಬರೋಣ. ಇದು ನಿನ್ನೆ ಕೊಟ್ಟಂತ ಒಂದು ಅಪ್ಡೇಟ್, ಸೇಮ್ ಕ್ರಿಸ್ ವುಡ್ ಅವರೇ. FIIs ವೈಟಿಂಗ್ ಫಾರ್ ಕರೆಕ್ಷನ್ ಟು ಬೈ ಇಂಡಿಯಾ. ಕ್ರಿಸ್ ವುಡ್ ಇಂಡಿಯಾದ ಷೇರುಗಳನ್ನ ಬೈ ಮಾಡ್ಲಿಕ್ಕೆ ಕರೆಕ್ಷನ್ ಗಾಗಿ ವೈಟ್ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಆಲ್ಮೋಸ್ಟ್ ಕರೆಕ್ಷನ್ ಆಗ್ತಾನೆ ಇಲ್ಲ ಅಂತ ಹೇಳ್ಬೋದು. ನಮ್ಮ ಮಾರ್ಕೆಟ್ ಆ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಬಿಕಾಸ್ ಆಫ್ DIA ಸ್ಟ್ರಾಂಗ್ ಇನ್ಫ್ಲೋಸ್. ನಂತರ ಇನ್ನೊಂದು ನ್ಯೂಸ್ ನೋಡಬಹುದು, ಗ್ಲೋಬಲ್ ಮನಿ ಇಸ್ ಚೇಸಿಂಗ್ ಇಂಡಿಯನ್ ಸ್ಟಾಕ್ ಅಗೇನ್ ಆಸ್ ಬುಲ್ ರನ್ ಎಕ್ಸ್ಟೆಂಡ್ಸ್. ಸೊ ಗ್ಲೋಬಲ್ ಇನ್ವೆಸ್ಟರ್ಸ್ ಇಂಡಿಯಾ ಕಡೆ ಮೋರ್ ಅಪರ್ಚುನಿಸ್ಟಿಕ್ ಆಗಿ ನೋಡ್ತಿದ್ದಾರೆ, ಹಾಗಾಗಿ ಇಂಡಿಯನ್ ಮಾರ್ಕೆಟ್ಸ್ ಗೆ ಇನ್ಫ್ಲೋ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಸೊ ಅದು ಕೂಡ ನಮ್ಮ ಮಾರ್ಕೆಟ್ ಅನ್ನ ಖಂಡಿತ ಒಳ್ಳೆ ಲೆವೆಲ್ ಗೆ ಅಂದ್ರೆ ಮೇಲ್ಗಡೆ ತಗೊಂಡೋಗುವಂತ ಕೆಲಸ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಎಸ್ಪೆಷಲಿ ನೀವು ನಿನ್ನೆಯ FIIs DIIs ಇನ್ಫ್ಲೋ ನೋಡಿರ್ಬೋದು. ನೋಡಬಹುದು, ನಿನ್ನೆ FIIs 59,452 crore ಬೈಯಿಂಗ್ ಅನ್ನ ಮಾಡಿದ್ದಾರೆ, ಹಾಗೆ 45,388 crore ಬೈಯಿಂಗ್ ಅನ್ನ ಮಾಡಿದ್ದಾರೆ. ಸೊ ನೆಟ್ ಸೆಲ್ಲಿಂಗ್ ಅಥವಾ ಬೈಯಿಂಗ್ ನೋಡಬಹುದು, 14,064 crore ನೆಟ್ ಬೈಯಿಂಗ್ ಕಂಡು ಬಂದಿದೆ FIIs ಕಡೆಯಿಂದ. ಹಾಗೆ DIIs 4,427 crore ನೆಟ್ ಸೆಲ್ಲಿಂಗ್ ಮಾಡಿದ್ದಾರೆ ನಿನ್ನೆಯ ಸೆಷನ್ ಅಲ್ಲಿ. ಹಾಗೆ ಇಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಕಂಡು ಬರಲಿಕ್ಕೆ ಕಾರಣ
FTSE ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್. ಸೊ ಹಾಗಾಗಿ ಇಷ್ಟು ದೊಡ್ಡ ಪ್ರಮಾಣದ ಬೈಯಿಂಗ್ ಸೆಲ್ಲಿಂಗ್ ಆಕ್ಟಿವಿಟಿ ಕಂಡು ಬಂದಿದೆ FIS ಕಡೆಗಿಂದ FTSE ಇಂಡೆಕ್ಸ್ ರೆಜಿಗ್ನ ಕಾರಣಕ್ಕೆ. ಅಂದ್ರೆ ನಾನು ಈ ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ, ರೀಬ್ಯಾಲೆನ್ಸಿಂಗ್ ಅನ್ನ ಮಾಡ್ತಿರ್ತಾರೆ, ವೇಟೇಜ್ ಅನ್ನ ಜಾಸ್ತಿ ಮಾಡ್ತಾರೆ, ಕಡಿಮೆ ಮಾಡ್ತಾರೆ, ಹೊಸ ಸ್ಟಾಕ್ ಅನ್ನ ಆಡ್ ಮಾಡ್ತಾರೆ, ಕೆಲವು ಸ್ಟಾಕ್ ಗಳನ್ನ ರಿಮೂವ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಚೇಂಜಸ್ ಅನ್ನ ಮಾಡ್ತಾರೆ. ಇನ್ಫ್ಲೋ ಔಟ್ಫ್ಲೋ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ, ನಿಮಗೆ ಗೊತ್ತಿದೆ ಕೂಡ. ಇಂತಹ ಸಮಯದಲ್ಲಿ ಯೂಶುವಲಿ ಈ ರೀತಿಯ ಬೈಯಿಂಗ್ ಆಕ್ಟಿವಿಟಿ ಕಂಡು ಬರುತ್ತೆ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟಿ ಕಂಡು ಬರುತ್ತೆ. ಅದೇ ರೀತಿ ಆಕ್ಟಿವಿಟಿ ನಿನ್ನೆ ಕೂಡ ಕಂಡು ಬಂದಿದೆ. ಹಾಗಾಗಿನೇ ಇಷ್ಟು ದೊಡ್ಡ ಪ್ರಮಾಣದ ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಕಂಡು ಬಂದಿರೋದು. ಬಟ್ ಓವರ್ ಆಲ್ ನೋಡಿದ್ರೆ 14,000 ಕೋಟಿ ಒಂದೇ ದಿನ ಇನ್ಫ್ಲೋ ನಮ್ಮ ಮಾರ್ಕೆಟ್ ಗೆ ಬಂದಿದೆ. ಅಡಿಷನಲ್ ಸೆಲ್ಲಿಂಗ್ ಅನ್ನ ಕಳೆದ್ರು ಕೂಡ 14,000 ಕೋಟಿ ಪ್ಲಸ್ ಆಗಿದೆ, ಒಳ್ಳೆ ಇನ್ಫ್ಲೋ ಅಂತಾನೆ ಹೇಳ್ಬಹುದು ನಮ್ಮ ಮಾರ್ಕೆಟ್ ಗೆ. ಹಾಗಾಗಿ ಆಬ್ವಿಯಸ್ಲಿ ಅದು ಪಾಸಿಟಿವ್ ಪಾಯಿಂಟ್ ಆಗಿರುತ್ತೆ. ಹಾಗಾಗಿನೇ ಗ್ಲೋಬಲ್ ಮನಿ ಇಸ್ ಚೇಸಿಂಗ್ ಇಂಡಿಯನ್ ಸ್ಟಾಕ್ಸ್ ಅಂತ ಹೇಳ್ತಾ ಇರೋದು. ನೋಡೋಣ ಮುಂದುವರೆದು ಯಾವ ರೀತಿ ಇರುತ್ತೆ ಅಂತ. ಸರಿ ಗೆಳೆಯರೇ, ಈ ಅಪ್ಡೇಟ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನಮ್ಮ ಇನ್ನೊಂದು ಚಾನಲ್ SMK ಗೆಳೆಯರ ಬಳಗದ ಹೊಸ ವಿಡಿಯೋ ಮಿಸ್ ಮಾಡದೆ ನೋಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಸರಿ ಗೆಳೆಯರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.